ಪ್ರಧಾನಿ ಮೋದಿಯವರು ಆಗಮಿಸುತ್ತಾ ಇದ್ದಂತೆ ಜನಸಾಗರವೇ ಹರಿದು ಬರ್ತಾ ಇದೆ. ಪ್ರಧಾನಿ ಮೋದಿಯವರನ್ನ ನೋಡಬೇಕು, ಅವರನ್ನ ಮಾತನಾಡಿಸಬೇಕು ಅಂತ ರಸ್ತೆ ಮಾರ್ಗವಾಗಿ ಇಸ್ರೋ ಕೇಂದ್ರದತ್ತ ನರೇಂದ್ರ ಮೋದಿಯವರು ಹೊರಟಿದ್ದಾರೆ. ರಸ್ತೆ ಮಾರ್ಗವಾಗಿನೇ ಹೋಗ್ತಾ ಇದ್ದಾರೆ. ಚಂದ್ರಯಾನ ಯಶಸ್ವಿಯಾದ ಬೆನ್ನಲ್ಲೇ ವಿಜ್ಞಾನಿಗಳಿಗೆ ಪಿಎಂ ಅಭಿನಂದನೆ ಸಲ್ಲಿಸೋದಕ್ಕೆ ಗ್ರೀಸ್ನ ಜೋಹಾನ್ಸ್ಬರ್ಗ್ನಿಂದ ನೇರವಾಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಪಿಎಂ ಮೋದಿಯನ್ನ ನೋಡೋದಕ್ಕೆ ಜನಸಾಗರವೇ ಜಮಾಯಿಸಿದೆ. ಎಚ್‌ಎಎಲ್ ಏರ್‌ಪೋರ್ಟ್ನಲ್ಲೂ ಕೂಡ ಜನರು ಆಗಮಿಸಿದ್ರು. ಹೀಗಾಗಿ ಬೆಂಗಳೂರು ನಗರದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ವಹಿಸಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಿಂಚಿನ ಸಂಚಲನ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ರಸ್ತೆ ಮಾರ್ಗವಾಗಿನೇ ಇಸ್ರೋ ಕೇಂದ್ರದತ್ತ ಹೊರಟಿದ್ದಾರೆ. ಪೀಣ್ಯದಲ್ಲಿ ಇರುವಂತಹ ಇಸ್ರೋ ಕಚೇರಿ ಏನಿದೆ ಅಲ್ಲಿ ವಿಜ್ಞಾನಿಗಳನ್ನ ಅಭಿನಂದಿಸಬೇಕು ಅಂತಾನೆ ಜೋಹಾನ್ಸ್ ನಿಂದ ಬಂದಿದ್ದಾರೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಸ್ತೆ ಮಾರ್ಗವಾಗಿನೇ ಈಗ ಪೀಣ್ಯದತ್ತ ಹೊರಡ್ತಾ ಇದ್ದಾರೆ. ಎಚ್‌ಎಎಲ್ ಏರ್‌ಪೋರ್ಟ್ ನಲ್ಲೂ ಕೂಡ ಜನರು ಬಂದಿದ್ರು, ನೆರೆದಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರತ್ತ ಹೋಗಿ ಅಲ್ಲಿ ಮಾತನಾಡೋದಕ್ಕೆ ಕೂಡ ಮುಂದಾಗಿದ್ರು. ಅವರ ಬಗ್ಗೆ ಜಯಕಾರವನ್ನು ಹಾಕೋದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಜೈ ಮೋದಿ ಅನ್ನುವ ಬದಲು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅನ್ನಿ ಅಂತ ಅಲ್ಲಿರುವಂತಹ ಜನರಿಗೆ ಹೇಳ್ಕೊಟ್ರು. ಅವರು ಕೂಡ ಅದೇ ಘೋಷಣೆಯನ್ನ ಕೂಗಿದ್ರು. ಸದ್ಯಕ್ಕೀಗ ಎಚ್‌ಎಎಲ್ ಏರ್‌ಪೋರ್ಟ್ ನಿಂದ ಪೀಣ್ಯ ಕಚೇರಿಗೆ ತೆರಳ್ತಾ ಇದ್ದಾರೆ ರಸ್ತೆ ಮಾರ್ಗವಾಗಿನೇ. ಹಾಗಾಗಿ ಕೆಲವೊಂದು ರಸ್ತೆಗಳನ್ನ ಪರ್ಯಾಯ ಮಾರ್ಗವನ್ನ ಬಳಸಬೇಕು ಅಂತ ಪೊಲೀಸರು ಕೂಡ ನಿನ್ನೆ ಮನವಿಯನ್ನ ಮಾಡಿಕೊಂಡಿದ್ರು. ಅದರಂತೆ ಇವತ್ತು ಬೇರೆ ಬೇರೆ ರಸ್ತೆ ಮಾರ್ಗಗಳನ್ನ ಬೆಂಗಳೂರಿಗರು ಬಳಸಬೇಕಾಗುತ್ತೆ. ಯಾಕೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪೀಣ್ಯ ಕಡೆ ಹೊರಟಿರೋದ್ರಿಂದ ಅಲ್ಲಿರುವಂತಹ ರಸ್ತೆ ಮಾರ್ಗಗಳು ಯಾವೆಲ್ಲ ಇದ್ದಾವೆ ಅಲ್ಲಿ ಪರ್ಯಾಯ ಮಾರ್ಗಗಳನ್ನ ಕಲ್ಪಿಸಿಕೊಡಲಾಗಿದೆ ಜನರಿಗೆ. ಅದರಂತೆಯೇ ಇವತ್ತು ಬೆಂಗಳೂರಿನ ಜನರು ಬೇರೆ ಬೇರೆ ಮಾರ್ಗಗಳ ಮೂಲಕ ಆಫೀಸು ಇರ್ಬೋದು, ಕಾಲೇಜು, ಶಾಲೆ ಎಲ್ಲಿಗೆಲ್ಲ ತೆರಳ್ತಿರೋ ಅಲ್ಲಿಗೆಲ್ಲ ಕೂಡ ಪರ್ಯಾಯ ಮಾರ್ಗಗಳನ್ನ ಬಳಸಬೇಕಾಗುತ್ತೆ. ಟ್ರಾಫಿಕ್ ಕಿರಿಕಿರಿ ಆಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಪರ್ಯಾಯ ಮಾರ್ಗಗಳನ್ನ ಸೂಚಿಸಲಾಗಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಪೀಣ್ಯಗೆ ಆಗಮಿಸಿದ ನಂತರ ವಿಜ್ಞಾನಿಗಳನ್ನ ಅಭಿನಂದಿಸ್ತಾರೆ. ಒಂದು ಗಂಟೆಯ ಕಾಲ ಅಲ್ಲೇ ಸಭೆ ನಡೆಸಿ ಅಂದ್ರೆ ಅವರ ಜೊತೆ ಮಾತುಕತೆಯನ್ನ ಕೂಡ ಮಾಡಲಿದ್ದಾರೆ, ಚರ್ಚೆ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ. ಅದಾದ ಬಳಿಕ 8:30 ವೇಳೆಗೆ ಮತ್ತೆ ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ದೆಹಲಿಗೆ ವಾಪಸ್ ಆಗಲಿದ್ದಾರೆ. ಅಂದ್ರೆ ಪ್ರಧಾನಿ ಮೋದಿಯವರು ಬಂದಿದ್ದೇ ಇಸ್ರೋ ವಿಜ್ಞಾನಿಗಳನ್ನ ಅಭಿನಂದನೆ ಪಡಿಸ್ಬೇಕು ಅಂತ. ಯಾಕೆಂದ್ರೆ ಅಲ್ಲೇ ವಿದೇಶದಲ್ಲಿ ಇದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ನಾನು ಚಂದ್ರಯಾನ 3 ಸಕ್ಸಸ್ ಆದ ತಕ್ಷಣ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅದರಂತೆ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಟ್ವೀಟ್ ಕೂಡ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ಇಸ್ರೋ ವಿಜ್ಞಾನಿಗಳ ಸಾಧನೆ ಏನಿದೆ ಇಡೀ ಜಗತ್ತೇ ಈಗ ನಮ್ಮ ದೇಶದತ್ತ ಚಿತ್ತವನ್ನ ನೆಡುವಂತೆ ಮಾಡಿದೆ. ಇಸ್ರೋ ವಿಜ್ಞಾನಿಗಳ ಸಾಧನೆ ಈ ತಲೆಮಾರಿನದ್ದಲ್ಲ, ಹಿಂದಿನ ತಲೆಮಾರಿನದ್ದು ಕೂಡ. ಈ ಹಿಂದೆ ಕೂಡ ಚಂದ್ರಯಾನ 1 ಚಂದ್ರಯಾನ 2 ಸಕ್ಸಸ್ಗಾಗಿ ಕೂಡ ವಿಜ್ಞಾನಿಗಳು ಶ್ರಮಿಸಿದ್ರು. ಆಗ ಚಂದ್ರಯಾನ 2 ಫೇಲ್ಯೂರ್ ಆಗಿತ್ತು. ಚಂದ್ರನ ಜಾಗದಲ್ಲಿ ಚಂದ್ರನ ಕಕ್ಷೆಯಲ್ಲಿ ನೀರಿದೆ ಅನ್ನುವಂಥದ್ದನ್ನು ಚಂದ್ರಯಾನ 1 ಅಲ್ಲಿ ಪತ್ತೆ ಹಚ್ಚಲಾಗಿತ್ತು.